ನಾಳೆ ಹಿಜಬ್ ವಿವಾದ ತೀವ್ರಗೊಳ್ಳುವಂತ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಪರೀಕ್ಷೆಗಳು ನಡೆಯೋದಿದೆ, ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಗಳು ನಡೆಯೋದಿದೆ. ಈಗ ಇರುವಂತ ಆದೇಶದ ಪ್ರಕಾರ ಪ್ರತಿಯೊಬ್ಬರು ಕೂಡ ಯೂನಿಫಾರ್ಮ್ ಅನ್ನು ಧರಿಸಿನೇ ಹೋಗಬೇಕು. ಅಲ್ಲಿ ಹಿಜಬ್ ಗೆ ಯಾವುದೇ ರೀತಿಯಂತ ಅವಕಾಶ ಇಲ್ಲ, ಕೇಸರಿ ಶಾಲ್ ಗೂ ಅವಕಾಶ ಇಲ್ಲ. सो नाळे परीक्षे इरोद्रिंद इन्नष्टु तीव्र रूपवन्न पडेदुकोळ्ळुत्ते. इदाग्ले क्लास अटेंड आगबेकाद्रेने हिजाब तेगेदु होगोदिल्ल, नावु हिजाब हाकोंडे होग्तीवि अंत हेळ्ता इद्दंत विद्यार्थिगळु इदुवरेगू कोर्ट आदेशवन्न पालिसलिल्ल. बट एग्जाम टाइम अल्लि एनु माड्तारे अन्नोदु ಇವಾಗ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಪ್ರತಿದಿ ಶ್ರೀನಿವಾಸ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಇದೀಗ ಆಗ್ಲೇ ಹೇಳಿದಾಗೆ ಪರೀಕ್ಷೆ ಅಂತ ಬಂದಾಗ ಇವರುಗಳ ಆಯ್ಕೆ ಏನಿರುತ್ತೆ? ಶಿಕ್ಷಣದಲ್ಲಿ ಹೆಜಬನ್ನೇ ಆಯ್ಕೆ ಮಾಡ್ಕೊಂಡು ಇದುವರೆಗೂ ತರಗತಿಗಳಿಗೆ ಹೋಗೇ ಇಲ್ಲ, ಬಟ್ ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತಾ ಇರೋದ್ರಿಂದ ನಡಿಬೇಕಿರೋದ್ರಿಂದ ಏನಾಗಬಹುದು ಅಂತ? ಚೈತ್ರ, ಏನಾಗಬಹುದು ಅನ್ನೋದಕ್ಕಿಂತ ವಿದ್ಯಾರ್ಥಿಗಳಿಗೆ ಇರುವಂತ ಆಪ್ಷನ್ ಒಂದೇ, ಸರ್ಕಾರದ ನಿಯಮವನ್ನ ಫಾಲೋ ಮಾಡಬೇಕು. ಈಗಾಗಲೇ 17ನೇ ತಾರೀಕಿನಿಂದ ದ್ವಿತೀಯ ಪಿಯುಸಿಯ ಪ್ರಾಯೋಗಿಕ ಪರೀಕ್ಷೆಗಳು ಪ್ರಾರಂಭ ಆಗಿದ್ದಾವೆ. ಕೆಲವು ಜಿಲ್ಲೆಯಲ್ಲಿ ನಾಳೆಯಿಂದ ಪ್ರಾರಂಭ ಆಗುತ್ತೆ. ಆದ್ರೆ ಶಿಕ್ಷಣ ಇಲಾಖೆ ಸ್ಪಷ್ಟವಾದಂತ ಮಾಹಿತಿ ನೀಡಿದೆ, ಯಾರು ಸರ್ಕಾರದ ಆದೇಶ ಅಂದ್ರೆ ಸಮವಸ್ತ್ರದವನ್ನ ಧರಿಸ್ಕೊಂಡು ಬರ್ತಾರೋ ಅವ್ರು ಮಾತ್ರ ಎಕ್ಸಾಮ್ಗೆ ಅವಕಾಶ ಕೊಡಿ ಅನ್ನುವಂಥದ್ದು. ಹಾಗಾಗಿ ಏನು ಕೆಲ ವಿದ್ಯಾರ್ಥಿನಿಯರು ಮಾಡ್ತಿದ್ದಾರೆ, ನಮ್ಗೆ ಪರೀಕ್ಷೆಗಳು ಬೇಡ, ತರಗತಿ ಬೇಡ ಅನ್ನುವಂಥದ್ದು, ಅದಕ್ಕೆ ಯಾವುದೇ ಎಕ್ಸ್ಕ್ಯೂಸ್ ಇಲ್ಲ. ಸರ್ಕಾರದ ಆದೇಶ ಫಾಲೋ ಮಾಡಿದ್ರೆ ಮಾತ್ರ ಬಂದು ಎಕ್ಸಾಮ್ ಬರೀಬಹುದು, ಇಲ್ಲ ಅಂತಂದ್ರೆ ಅವರಿಗೆ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಇಲ್ಲ. ಒಂದ್ ವೇಳೆ ಮುಂದೆ ಬರೀಬಹುದು ಅನ್ನುವಂತ ಚಿಂತನೆ ಇದ್ರೆ ಅದಕ್ಕೂ ಕೂಡ ಶಿಕ್ಷಣ ಇಲಾಖೆ ಅವಕಾಶ ಕೊಡ್ತಿಲ್ಲ. ನಿಯಮ ಫಾಲೋ ಮಾಡಿದ್ರೆ ಮಾತ್ರ ಎಕ್ಸಾಮ್ ಬರೀಬಹುದು, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಕೊಡಬಾರದು ಅನ್ನುವಂತ ಒಂದು ಆದೇಶವನ್ನ ಸೂಚನೆಯನ್ನ ಕೊಟ್ಟಿರುವಂತದ್ದು. 25ನೇ ತಾರೀಕೊಳಗಡೆ ಎಲ್ಲಾ ಕಾಲೇಜಿನ ಎಕ್ಸಾಮ್ಗಳು ಮುಗಿದು ಪ್ರಾಯೋಗಿಕ ಅಂಕಗಳನ್ನು ಅಪ್ಲೋಡ್ ಮಾಡಬೇಕು. ಹಾಗಾಗಿ ವಿದ್ಯಾರ್ಥಿಗಳು ಈ ಹಠವನ್ನ ಬಿಟ್ಟು ಆ ಸಮವಸ್ತ್ರವನ್ನು ಧರಿಸಿ ಎಕ್ಸಾಮನ್ನ ಬರಿಬೇಕಾಗುತ್ತೆ, ಇಲ್ಲ ಅಂದ್ರೆ ಅವರು ಈ ವರ್ಷ ಎಕ್ಸಾಮ್ ಇಂದ ಮತ್ತೆ ಫೇಲ್ ಆಗುವಂತ ಸಾಧ್ಯತೆ ಇರುತ್ತೆ. ಚೈತ್ರ, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ.